वेलकम टू हम रुचि अडुगे बन्नी इवत्तु नावु सीमे बदनेकाय पल्य हेगे माडोदु अंत नोडोण इदु चपातिगे दोसेगे हागे अक्की रोटिगेल्ल ओळ्ळे कॉम्बिनेशन आगुत्ते मोदलिगे नानु एरडु सीमे बदनेकायन चेन्नागि तोळेदु ई सैजल्लि कट् माडि इट्कोंडिदीनि नेक्स्टु कर्बेवु रुबोदिक्के कर्बेवु अर्ध स्पूनष्टु जीरिगे हागे ओंदु काल् टी स्पूनष्टु अरिशिण तगोंडिदीनि ओंदु आरु हसिमेणसिनकायि तगोंडिदीनि ನೆಕ್ಸ್ಟು ಒಂದು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಕಾಯಿತುರಿ ರುಬ್ಬೋದಿಕ್ಕೆ ಬೇಕು. ಕರಿಬೇವು ಒಗ್ಗರಣೆಗೆ ಈರುಳ್ಳಿ ಎರಡು ಸಣ್ಣಗಚ್ಚಿಟ್ಕೊಂಡಿರೋದು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ ಹಾಗೆ ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ ಅಷ್ಟು ಅಂದ್ಕೊಳ್ಳಿ ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ಪೌಡ್ರು ಮಾಡ್ಕೋಬೇಕು. ನೀರು ಹಾಕೋಬೇಡಿ, ಹಾಗೆ ರುಬ್ಕೋಬೇಕು. ನೆಕ್ಸ್ಟ್ ಈಗ ಒಂದು ಕಡಾಯಿ ಬಿಸಿಗಿಟ್ಕೊಂಡು ಈಗ ಅದಕ್ಕೆ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಈಗ ನಾವು ನೆಕ್ಸ್ಟು ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಕೆಂಪಗಾಗಿದೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಎರಡು ಈರುಳ್ಳಿನ ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದೆರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಸೀಮೆ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಚ್ಚಿಟ್ಕೊಂಡಿರೋ ಸೀಮೆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸೀಮೆ ಬದನೆಕಾಯಿ ಕೂಡ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಅಷ್ಟೇ, ವಾರಕ್ಕೆ ಎರಡು ಸಲ ಏನಾದರೂ ಸೀಮೆ ಬದನೆಕಾಯಿನ ಯೂಸ್ ಮಾಡ್ತಾ ಇರಿ. ನಿಮಗೆ ಸೀಮೆ ಬದನೆಕಾಯಿಯಲ್ಲೇ ಇನ್ನೂ ವೆರೈಟಿ ಬೇಕು ಅಂದರೆ ಇದೇ ಥರ ನಾನು ಸೀಮೆ ಬದನೆಕಾಯಿನ ಯೂಸ್ ಮಾಡಿ ಗೊಜ್ಜು ಹೇಗೆ ಮಾಡೋದು, ತೊವೆ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ಆಲ್ರೆಡಿ ನಮ್ಮ ರೆಸಿಪಿ ಚಾನಲಲ್ಲಿದೆ. ನೀವು ಕೂಡ ಯಾವ ರೆಸಿಪಿ ಬೇಕೋ ಅದನ್ನು ನೋಡಿಕೊಂಡು ಮಾಡ್ಕೊಳ್ಬೋದು. ಈಗ ಸೀಮೆ ಬದನೆಕಾಯಿ ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ಸ್ಟೌನ ನಾನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ನೀರನ್ನ ಈ ಥರ ಚುಮುಕಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸೀಮೆ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ. ಸೀಮೆ ಬದನೆಕಾಯಿ ಪಲ್ಯ ಮಾಡೋದಾದರೆ ಈ ಥರ ನೀವು ಕಡಾಯಲ್ಲೇ ಮಾಡ್ಕೊಳ್ಳಿ. ಏನಾದರೂ ತೊವೆ ಅಥವಾ ಗೊಜ್ಜು ಮಾಡೋದಾದರೆ ನೀವು ಬೇಕಾದರೆ ಕುಕ್ಕರಲ್ಲಿ ಅದನ್ನು ಬೇಯಿಸ್ಕೊಳ್ಬೋದು. ಆವಾಗ ಅದು ಚೆನ್ನಾಗಿ ಬೆಂದಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸಿದ್ಮೇಲೆ ಓಪನ್ ಮಾಡಿದ್ಮೇಲೆ ನೋಡಿ, ಈಗ ಅರ್ಧ ಬೆಂದಿದೆ. ನಾನು ಇದಕ್ಕೀಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಬಿರೋದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಅದೆಲ್ಲ ಪೌಡ್ರನ್ನು ಈಗ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ಮೇಲೂ ಅಷ್ಟೇ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಹಾಕ್ಕೊಂಡಿದ ತಕ್ಷಣ ಜೀರಿಗೆ ಘಮ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಶುಂಠಿ, ಜೀರಿಗೆ, ಘಮ ಎಲ್ಲ ಘಮ್ ಅಂತ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ. ಚಪಾತಿಗೆ, ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದು. ಈಗ ನೋಡಿ, ಸ್ವಲ್ಪ ರುಬ್ಬಿರೋ ಜಾರ್ನ ತೊಳೆದ್ಬಿಟ್ಟು ಕೂಡ ಒಂಚೂರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕಾಯಿನ ಬೇಯೋದಕ್ಕೆ ಅಂತ ಲಾಸ್ಟಲ್ಲಿ ಈ ಥರ ನೀರು ಹಾಕ್ಕೊಂಡ್ಮೇಲೆ ನೋಡಿ, ನಾನು ಸ್ಟೌನ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ನೀಟಾಗಿ ಒಂದ್ಸಲಿ ತಿರುವಿಬಿಟ್ಟು ಇದನ್ನು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ. ನೀರೆಲ್ಲ ಫುಲ್ಲು ಇಂಕೊಳ್ಳುತ್ತೆ. ಈಗ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ನೀರಿರಲ್ಲ, ನೀಟಾಗಿ ಕೂಡ ಬೆಂದಿರುತ್ತೆ. ನಾವು ಯಾವಾಗಲೂ ಕಾಯಿತುರಿನ ಲಾಸ್ಟಲ್ಲಿ ಉದುರಿಸ್ಬಿಡ್ತೀವಲ್ವ, ಅದ್ರ ಬದಲು ಈ ಥರ ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕ್ಕೊಂಡು ರುಬ್ಬಿಟ್ಟು ಈ ಥರ ಪೌಡ್ರ್ ಮಾಡ್ಕೊಂಡು ಹಾಕಿ ಇದ್ರ ಟೇಸ್ಟೇ ಬೇರೆ, ಸಖತ್ತಾಗಿರುತ್ತೆ. ನೋಡಿ, ಕಾಯಿ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ. ಕಟ್ ಮಾಡಿ ಕೂಡ ತೋರಿಸಿದ್ದೀನಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟೌ ಆಫ್ ಮಾಡಿಬಿಡಿ. ಈಗ ನೋಡಿ, ರೆಡಿಯಾಗಿದೆ ಸೀಮೆ ಬದನೆಕಾಯಿ ಪಲ್ಯ. ಒಂದು 10-15 ನಿಮಿಷದಲ್ಲಿ ಈ ಪಲ್ಯ ರೆಡಿಯಾಗುತ್ತೆ. ನೀವು ಬೇಕಾದರೆ ಅನ್ನ ಸಾಂಬಾರ್ಗೂ ಕೂಡ ಸೈಡ್ಗೆ ಈ ಥರ ಪಲ್ಯನ ಮಾಡ್ಕೊಳ್ಬೋದು. ಒಂದ್ಸಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.